ಬೆಳಗಾವಿ ನಗರದಲ್ಲಿ ತಿಲಕ್ವಾಡಿಯ ಮೂರನೇ ರೈಲ್ವೆ ಗೇಟ್ ಬಳಿ ವಿನೂತನವಾಗಿ ನಿರ್ಮಿಸಲಾಗಿರುವ ರೈಲ್ವೆ ಮೇಲ್ಸೇತುವೆಗೆ ಮಂಗಳಾ ಸುರೇಶ್ ಅಂಗಡಿ ಚಾಲನೆಯನ್ನ ನೀಡಿದರು. ಹೌದು, ಇಂದು ಬೆಳಗಾವಿ ನಗರದ ತಿಲಕ್ವಾಡಿಯಲ್ಲಿರುವ ರೈಲ್ವೆ ಗೇಟ್ ಮೂರರ ಮೇಲ್ಸೇತುವೆಗೆ ಇಂದು ಸಂಸದೆ ಮಂಗಳಾ ಅಂಗಡಿಯವರು ಚಾಲನೆಯನ್ನ ನೀಡಿದರು. ನಾಲ್ಕು ವರ್ಷಗಳ ಹಿಂದೆ ಸಂಸದರಾಗಿದ್ದ ದಿವಂಗತ ಸುರೇಶ್ ಅಂಗಡಿ ಈ ಮೇಲ್ಸೇತುವೆ ಕಾಮಗಾರಿಗೆ ಚಾಲನೆಯನ್ನ ಕೊಟ್ಟಿದ್ದರು. ಈಗ ಈ ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದ್ದು ಚಾಲನೆಯನ್ನು ನೀಡಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ ಪಾಟೀಲ್, ಉತ್ತರ ಕ್ಷೇತ್ರದ ಶಾಸಕ ಅನಿಲ್ ಬೆಂಕೆ, ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸನ್ಮಾನ್ಯ ಸುರೇಶ್ ಅಂಗಡಿ ಅವರ ಪ್ರಯತ್ನದಿಂದ ನಿರ್ಣಯ ಬ್ರಿಡ್ಜ್ ಬೆಳಗಾವಿನಲ್ಲಿ ಆಗಲಿಕ್ಕೆ ಅವಕಾಶ ಆಯ್ತು. ಇನ್ನ ಎರಡು ಬ್ರಿಡ್ಜ್ಗಳು ನನ್ನ ಅನಿಸಿಕೆ ಪ್ರಕಾರ ಅಪ್ರೂವ್ ಇದೆ. ಎರಡೂ ಬ್ರಿಡ್ಜ್ಗಳು ಲಭ್ಯವಾಗಬೇಕಂತ ರೈಲ್ವೆ ಅಧಿಕಾರಿಗೆ ನಾವು ವಿನಂತಿ ಮಾಡ್ತೀವಿ. ಜೊತೆ ಜೊತೆ ನಮ್ಮ ಏನು ರೈಲ್ವೆ ಸ್ಟೇಷನ್ ಹೊಸ ಆಗಿದೆ, ಆ ರೈಲ್ವೆ ಸ್ಟೇಷನ್ ಲಘು ಉದ್ಘಾಟನೆ ಆಗಬೇಕು. ಯಾಕಂದ್ರೆ ಸುರೇಶ್ ಅಂಗಡಿ ಅವರು ಇದ್ದಾಗಲೇ ಶುರು ಆಗಿದ್ದ ಕೆಲಸವನ್ನು ಈ ಮುಗಿಲಿಗೆ ಬಂದಿದೆ. ಸನ್ಮಾನ್ಯ ಸಾಂತರಾಳ ಮಂಗಳಾ ಸುರೇಶ್ ಅಂಗಡಿ ಅವರು ಅಲ್ಲಿ ಹಿಂದೆ ಕಂಟಿನ್ಯೂ ಹೋಗಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಓವರ್ ಬ್ರಿಡ್ಜ್ ಆಗಿದೆ, ಅದನ್ನು ಇವತ್ತು ನಾವು ಜನರಿಗೆ ಮಾರ್ಗವನ್ನು ಹೋಗಲಿಕ್ಕೆ ಮಾಡಿಕೊಡ್ತಾ ಇದ್ದೀವಲ್ಲ, ಅದಕ್ಕೆ ನಾವು ಹೇಳಿದೆ ಇಲಾಖೆಯವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು. ಇಲ್ಲಿ ಟ್ರಾಫಿಕ್ ಗೇಟ್ ಬಂದಾದ್ರೆ ಬಹಳಷ್ಟು ಟ್ರಾಫಿಕ್ ಹೆಚ್ಚಿನ ದನದಟ್ಟಣೆ ಆಗ್ತೈತಿ. ಆ ದೃಷ್ಟಿಯಿಂದ ಆದಷ್ಟು ಇದನ್ನು ಬೇಗ ಮಾಡುತ್ತಿದ್ದೀವಿ. ವಿಶೇಷವಾಗಿ ಇವತ್ತು ನಾವು ಸುರೇಶ್ ಅಂಗಡಿಯವ್ರನ್ನ ನೆನೆಸ್ಕೊಳ್ಬೇಕಾಗಿತ್ತು. ಅವರು ರೈಲ್ವೆ ಸಚಿವರಾದ್ಮೇಲೆ ಏನೇ ಒಂದು ರೈಲ್ವೆ ಇಲಾಖೆಗೆ ಒಂದು ಹೊಸ ವ್ಯಾಯಾಮವನ್ನು ಯಾರು ಮಾಡಿದಾರಪ್ಪ ಅಂದ್ರೆ ಸುರೇಶ್ ಅಂಗಡಿಯವರು ಅಂತ ವೈಯಕ್ತಿಕವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಧಾರವಾಡದಿಂದ ಬೆಳಗಾವಿ ತನಕ ಒಂದು ಹೊಸ ರೈಲ್ವೆ ಲೈನ್ಗೆ ಬಜೆಟ್ನಲ್ಲಿ ಅನುದಾನ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು. ಈಗಾಗಲೇ ಬೇಡಿಕೆಯವರು ಹೇಳಿದ ಪ್ರಕಾರ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಲಿಕ್ಕೆ ಪ್ರಯತ್ನ ಅವರು ಯಾರು ಮಾಡಿದ್ರಂದ್ರೆ ಸುರೇಶ್ ಅಂಗಡಿ ಅವರು ಮಾಡಿದಂತ ಹೇಳಿದ್ರೆ ತಪ್ಪಾಗ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಧಾರವಾಡಕ್ಕೆ ಬಂದಾಗ ಆದಷ್ಟು ಅಲ್ಲಿ ನಿನ್ನೆ ರೈಲ್ವೆ ಸಚಿವರು ಧಾರವಾಡಕ್ಕೆ ಬಂದಿದ್ದರು. ಅವರು ಹೇಳ್ತಾ ಇದ್ರು ಆದಷ್ಟು ಬೇಗನೆ ನಾವು ಈ ಬೆಳಗಾವಿ ರೈಲ್ವೆ ಸ್ಟೇಷನನ್ನು ಉದ್ಘಾಟನೆ ಮಾಡ್ತೇವೆ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಏನೋ ಒಂದು ಅಂಗಡಿಯವ್ರಿಗೂ ಆಶಾ ಭಾವನೆ ಇತ್ತು ಅಂದ್ರೆ ಧಾರವಾಡದಿಂದ ಬೆಳಗಾವಿಗೆ ಏನೊಂದು ಹೊಸ ರೈಲ್ವೆ ಲೈನ್ ಆಗಬೇಕಾಗಿತ್ತು. ಅದನ್ನೂ ಕೂಡ ನಾವು ಡಿಸೆಂಬರ್ ತಿಂಗಳದಾಗ ಅದಕ್ಕೆ ಭೂಮಿ ಪೂಜೆ ಮಾಡ್ತೇವೆ ಅಂತ ಇವತ್ತು ಬೆಳಗ್ಗೆ ನಾನು ಪತ್ರಿಕೆ ಮುಖಾಂತರ ನೋಡಿದ ಮೇಲೆ ನಮ್ಗೆ ಬಹಳ ಸಂತೋಷ ಆಯ್ತು. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.